ಕರವೇ ಹೋರಾಟದ ಬಗ್ಗೆ ಸಚಿವ ಶಿವರಾಜ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ಲಿ, ಆದ್ರೆ ಗ್ಲಾಸ್ನೆಲ್ಲ ಒಡೆದಾಕೋದು ಸರಿಯಲ್ಲ. ಶೇಕಡ 60% ಕನ್ನಡ ಬಳಸಬೇಕು ಅನ್ನುವಂತಹ ಕಾನೂನು ಇದೆ, ಅದಕ್ಕೆ ನಾವು ಇನ್ನಷ್ಟು ಕಠಿಣ ಕ್ರಮಗಳನ್ನ ತಗೊಂಡು ಅದನ್ನ ಜಾರಿಗೆ ತರುವಂತಹ ಕೆಲಸವನ್ನ ಮಾಡ್ತೀವಿ. ಆದ್ರೆ ಒಡೆದಾಕಿ ತೆಗೆಯೋದಕ್ಕಿಂತ ಅದಕ್ಕೆ ಈಗಾಗಲೇ ಕಾನೂನನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರದಿಯನ್ನ ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಚರ್ಚೆ ಆಗಿ ಅದು ಈಗಾಗಲೇ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯೊಳಗೆ ಅಪ್ರೂವಲ್ ಆಗಿದೆ. ಇದಾದಮೇಲೆ ರೂಲ್ಸ್ ಫ್ರೇಮ್ ಮಾಡಬೇಕಾಗಿದೆ. ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ ನಾನು ಇಲಾಖೆ ಜವಾಬ್ದಾರಿ ವಹಿಸಿದ ಮೇಲೆ ಈಗಾಗಲೇ 3 ಸಭೆಗಳನ್ನು ಮಾಡಿದ್ದೀವಿ. 3 ಸಭೆ ಮಾಡಿದ್ದೀವಿ. 3 ಸಭೆ ಮಾಡಿ ಪೊಲೀಸ್ ಇಲಾಖೆನೂ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, 3-4 ಇಲಾಖೆಗಳನ್ನು ಒಳಗೊಂಡ ಒಂದು ಸಮಿತಿಯಾಗಿ ರೂಲ್ಸ್ ಫ್ರೇಮ್ ಮಾಡ್ತಾ ಇದ್ದೀವಿ. ಆ ರೂಲ್ಸ್ ಫ್ರೇಮ್ಗಳನ್ನು ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಮಾಡ್ತಾ ಇದ್ದೀವಿ. ನಾನು ನಾರಾಯಣಗೌಡರು ಕನ್ನಡ ಸಂಘಟನೆ ಮಾಡಿದ್ದಕ್ಕೆ ಬೆಂಬಲಿಸ್ತೀನಿ, ಆದರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿಯೊಳಗೆ ಆಗೋದನ್ನು ಬೇಡ. ಯಾಕಂದರೆ ನಾವು ಅನ್ಯ ಭಾಷೆಯನ್ನು ಗೌರವಿಸೋಣ, ಆದರೆ ಅವರಿಗೆ ಕನ್ನಡವನ್ನು ಕಲಿಸೋಣ, ಕನ್ನಡ ಕಡೆ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋಣ. ಮತ್ತು ಅದರ ಜೊತೆಗೆ ಯಾವ ಅಂಗಡಿಗಳದಾವೆ, ಯಾವ ಮಾಲ್ಗಳದಾವೆ, ಅವಕ್ಕೆಲ್ಲದಕ್ಕೂ ಈಗೊಂದು 60%. ನಿನ್ನೆ ಮುಖ್ಯಮಂತ್ರಿಗಳು ನನ್ನ ಎದುರಿಗೇ ಮಾತಾಡಿದರು, 100ರಲ್ಲಿ 60% ಕನ್ನಡ ಪದಗಳೇ ಇರಬೇಕು, ಉಳಿದ 40% ಒಳಗೆ ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು ಯಾವುದು ಹಾಕೊಂತಾರೆ ಹಾಕಲಿ, ಆದರೆ ಕಂಪಲ್ಸರಿ 60% ಒಂದು ಈ ಬೋರ್ಡಿನ ಎಷ್ಟು ಸೈಜ್ ಇರ್ತದೆ ಅದ್ರಾಗ 60% ಕನ್ನಡಕ್ಕಾಗಿಯೇ ಮೀಸಲಿಡೋ ರೀತಿಯೊಳಗೆ ಕಾನೂನನ್ನೇ ತರ್ತಾ ಇದ್ದೀವಿ. ಈಗ ಅದು ಇದೇ ತಿಂಗಳನ್ನೇ ಡಿಸೆಂಬರ್ ಟಾರ್ಗೆಟ್ ನಾವು ಇಟ್ಕೊಂಡಿದ್ವಿ, ಡಿಸೆಂಬರ್ದೊಳಗೆ ಮಾಡಿ ಮುಗಿಸ್ಬೇಕು ಅಂತಂದು. ನಿಮ್ಗೆ ವಿಧಾನಸಭೆ ಅಧಿವೇಶನ ಅವೆಲ್ಲ ಬಂದಿರೋದ್ರಿಂದ 1 ವಾರ 15 ದಿವಸ ಪೋಸ್ಟ್ಪೋನ್ನನ್ನು ಮಾಡಿದ್ದೀವಿ. ಈಗ ಆದಷ್ಟು ಬೇಗನೆ ಅದನ್ನು ಕಾನೂನು ಮಾಡ್ತೀವಿ, ಕಾನೂನು ತರುವಂಥ ಕೆಲಸನೂ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ರೂಲ್ಸ್ ಫ್ರೇಮ್ ಮಾಡಿದ ಮೇಲೆ ಅದೇ ರೀತಿನ ನಡಿಬೇಕು ಅನ್ನೋದು. ಬರೀ ರೂಲ್ಸ್ ಫ್ರೇಮ್ ಮಾಡಿ ಸುಮ್ಮನೆ ಕುಂದ್ರೋದಕ್ಕಿಂತ ಒಂದು ನನ್ನ ತಲೆಯಾಗಿದೆ, ಒಂದು ಇಂಪ್ಲಿಮೆಂಟೇಷನ್ ಕಮಿಟಿನ ಮಾಡಬೇಕು ಅಂತ, ಟಾಸ್ಕ್ ಫೋರ್ಸ್. ರೂಲ್ಸ್ ಫ್ರೇಮ್ ಮಾಡಕ್ಕೆ ಸ್ವಲ್ಪ ಅವಕಾಶವನ್ನು ಸಮಯವನ್ನು ಕೇಳಿದ್ದೀವಿ. ಅಷ್ಟರೊಳಗೆ ನಾವು ಕೂಡ ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತಗೊಂಡು ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಅಥವಾ ಆದೇಶವನ್ನು ಸರ್ಕಾರ ಹೊರಡಿಸುತ್ತೆ ಅಂತ ಸಚಿವರು ಹೇಳ್ತಾ ಇರೋ ಮಾತು. ಮಾತಾಡ್ತಿದ್ರೆ ಅವರು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅಂತಿದ್ದಾರೆ. ಅಂದರೆ ಸ್ಥಳೀಯರಿಗೆ ಉದ್ಯೋಗದಲ್ಲಾಗಿರ್ಬೋದು, ಭಾಷೆಯಲ್ಲಾಗಿರ್ಬೋದು, ಮೊದಲು ಆದ್ಯತೆಯನ್ನು ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಆ ವರದಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ವರದಿಯನ್ನು ಉಲ್ಲೇಖಿಸಿ ಸ್ವಲ್ಪ ಸಮಯ ತಗೊಂಡು ಎಲ್ಲ ಕಡೆ ಕನ್ನಡವನ್ನು ಹೆಚ್ಚಾಗಿ ಬಳಸೋದಕ್ಕೆ ನಾವು ಆದೇಶ ಹೊರಡಿಸ್ತೀವಿ ಅಂತ ಹೇಳ್ತಿದ್ದಾರೆ.